ಜೈಲಿನಿಂದ ಬಂದ ಮೇಲೆ ತವರಲ್ಲಿ ಹೆಚ್ ಡಿ ರೇವಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೈಲಿನಿಂದ ಹೊರಬಂದ ಮೇಲೆ ತವರಿನಲ್ಲಿ ಹೆಚ್ ಡಿ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಆಗಿರುವಂತಹ ಡ್ಯಾಮೇಜ್ ಅನ್ನ ಸರಿಪಡಿಸಲಿಕ್ಕೆ ಪ್ರಬಲ ಅಸ್ತ್ರಕ್ಕಾಗಿ ಅವರು ಹುಡುಕಾಟವನ್ನ ಆರಂಭಿಸಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಹಾಸನದ ಲೋಕಸಭಾ ಫಲಿತಾಂಶದ ಮೇಲೆ ರೇವಣ್ಣ ಕಣ್ಣನ್ನ ಇಟ್ಟಿದ್ದಾರೆ. ಹಾಸನದಲ್ಲಿ ವರ್ಚಸ್ಸು ಪುನರ್ಜನ್ಮಕ್ಕೆ ಪ್ರಜ್ವಲ್ ಗೆಲ್ಲುವಂದೇ ಅಸ್ತ್ರ ಅನ್ನೋದನ್ನ ಅವರು ಈಗ ಹುಡುಕೊಂಡಿರೋ ಅಂತ ಅಸ್ತ್ರದ ಒಂದು ಭಾಗ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಎಲ್ಲಿ ಕಳೆದುಕೊಂಡ್ವೋ ಅಲ್ಲೇ ಹುಡುಕಬೇಕು ಅನ್ನೋ ಒಂದು ಮಾತಿದೆ. ಅದೇ ನಿಟ್ಟಿನಲ್ಲಿ ಈಗ ರೇವಣ್ಣ ಒಂದು ಪ್ರಬಲ ಅಸ್ತ್ರಕ್ಕಾಗಿ ಹುಡುಕಾಟವನ್ನ ಮಾಡ್ತಾರೋ ಅಂತದ್ದು, ಅದರಲ್ಲೂ ಪ್ರಮುಖವಾಗಿ ಜೈಲಿನಿಂದ ಬಂದ ಮೇಲೆ. ಹಾಗಾದ್ರೆ ಆ ಅಸ್ತ್ರ ಹೆಚ್ ಡಿ ರೇವಣ್ಣರಿಗೆ ಸಿಕ್ಕಿದೆಯಾ? ಫಲಿತಾಂಶದ ಮೇಲೆ ರೇವಣ್ಣರ ಕಣ್ಣು ಯಾವ ರೀತಿ ಇದೆ ಮಂಜುನಾಥ್, ಇದ್ರ ಬಗ್ಗೆ ವಿಶ್ಲೇಷಣೆ ನೀಡೋದಾದ್ರೆ? ಮಧುಸೂದನ್, ತಮ್ಮ ಪುತ್ರ ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಆಗಿರ್ಬೋದು, ಜೊತೆಗೆ ಅತ್ಯಾಚಾರ ಪ್ರಕರಣದ ಬಳಿಕ ಸಾಕಷ್ಟು ಒಂದು ಐರಾಣ್ ಆಗಿರುವಂಥದ್ದು ದೇವೇಗೌಡರ ಕುಟುಂಬ, ಜೊತೆಗೆ ರೇವಣ್ಣ ಅವರ ಕುಟುಂಬ. ಈ ಒಂದು ಏನು ಹಾಸನದಲ್ಲಿ ತಮ್ಮ ಪ್ರಾಬಲ್ಯವನ್ನು ಏನು ಕಳೆದ 60 ವರ್ಷಗಳಿಂದ ಒಂದಷ್ಟು ಪ್ರಾಬಲ್ಯವನ್ನು ಸಾಧಿಸಿದ್ರು, ಅದು ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ಈಗಾಗಲೇ ಏನು ರೇವಣ್ಣ ಅವರು ಮಾಡ್ಕೊಂಡಿರುವಂಥದ್ದು. ಆದರೆ ಅದರಲ್ಲಿ ಪ್ರಮುಖವಾಗಿ ಅವರಿಗೆ ಸಿಕ್ಕಿರುವಂಥದ್ದು ತಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಲೋಕಸಭಾ ಚುನಾವಣೆ ನಡೆದಿದೆ. ಆ ಚುನಾವಣೆಯ ಫಲಿತಾಂಶದ ಮೇಲೆ ರೇವಣ್ಣ ಅವರ ಕಂಡಿಟ್ಟಿರುವಂಥದ್ದು, ಯಾಕಂದರೆ ತಮ್ಮ ವಿರೋಧಿಗಳು ಎಲ್ಲರೂ ಸೇರಿಕೊಂಡು ತಮ್ಮ ಕುಟುಂಬದ ವಿರುದ್ಧ ಒಂದು ಷಡ್ಯಂತ್ರ ಮಾಡಿದರೆ ಅವರಿಗೆ ತಕ್ಕ ಉತ್ತರವನ್ನು ಕೊಡಬೇಕಾದ್ರೆ ಪ್ರಜ್ವಲ್ ಗೆಲ್ಲುವಂದೇ ಒಂದು ಒಂದು ನಿರೀಕ್ಷೆಯಲ್ಲಿ ಇರುವಂಥದ್ದು. ಹೀಗಾಗಿ ಈ ಒಂದು ಗೆಲುವಿನ ನಿರೀಕ್ಷೆಯಲ್ಲಿ ಈಗಾಗಲೇ ರೇವಣ್ಣ ಅವರು ಹಾಸನದಲ್ಲಿ ಫುಲ್ ಆಕ್ಟಿವ್ ಆಗಿರುವಂಥದ್ದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೋ ಫಲಿತಾಂಶ ಕೌಂಟಿಂಗ್ ಆಗುತ್ತೆ. ಆ ಸಂದರ್ಭದಲ್ಲಿ ಬೂತ್ ಏಜೆಂಟ್ಗಳು ಅಂದರೆ ಮತ ಎಣಿಕೆಗಳ ಏಜೆಂಟ್ ಯಾರು ಇರ್ತಾರೆ ಅವರನ್ನೆಲ್ಲ ಕೂಡ ಸಭೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಕೊಟ್ಟಿರುವಂಥದ್ದು, ಯಾವ ರೀತಿ ಟೇಬಲ್ಗಳಲ್ಲಿ ನೀವು ನಿಯೋಜನೆ ಆಗಬೇಕು ಮತ್ತು ಫಲಿತಾಂಶದ ಪಿನ್ ಟು ಪಿನ್ ಅಪ್ಡೇಟನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಏನೋ ಒಂದು ಸಭೆಯನ್ನು ಮಾಡಿದ್ದಾರೆ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಇದ್ದಿದ್ರೆ ಅವರೇ ಸ್ವತಃ ಈ ಒಂದು ಸಭೆಗಳನ್ನು ಮಾಡಿ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ತಾ ಇದ್ರು. ಆದರೆ ಪ್ರಜ್ವಲ್ ರೇವಣ್ಣ ಒಂದು ವಿದೇಶದಲ್ಲಿ ಇರುವ ಹಿನ್ನೆಲೆಯಲ್ಲಿ ರೇವಣ್ಣ ಅವರೇ ಖುದ್ದು ಒಂದು ಏಜೆಂಟ್ಗಳ ಒಂದು ಸಭೆಯನ್ನು ನಡೆಸಿ ಅವರಿಗೆ ಖಡಕ್ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ತಮ್ಮ ಪಕ್ಷ ಜೊತೆಗೆ ತಮ್ಮ ಕುಟುಂಬಕ್ಕೂ ಆಗಿರುವಂಥ ಅವಮಾನ ಏನಿದೆ, ತಮ್ಮ ವಿರೋಧಿಗಳೆಲ್ಲ ಷಡ್ಯಂತ್ರ ಮಾಡಿದರೆ ಅದನ್ನೆಲ್ಲ ಕೂಡ ಅವರಿಗೆ ಉತ್ತರ ಕೊಡಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಗೆಲುವು ಬಹಳ ಮುಖ್ಯ. ಅದೇ ಒಂದು ಅಸ್ತ್ರವನ್ನು ಇಟ್ಕೊಂಡು ವಿರೋಧಿಗಳಿಗೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೇವಣ್ಣ ಅವರು ಕೂಡ ಸಾಕಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಹೀಗಾಗಿ ಏನು ಸಭೆಗಳ ಮೇಲೆ ಸಭೆಗಳನ್ನು ನಡೆಸುವಂಥದ್ದು, ಜೊತೆಗೆ ತಮ್ಮ ಮಗನ ಗೆಲುವು ಈಗಾಗಲೇ ಸರ್ವೆಗಳಲ್ಲೂ ಕೂಡ ಪಾಸಿಟಿವ್ ಆಗಿ ಬಂದಿರುವಂಥದ್ದು, ಹೀಗಾಗಿ ತಮ್ಮ ಮಗ ಗೆದ್ರೆ ತಮ್ಮ ವಿರೋಧಿಗಳಿಗೆ ಒಂದು ಉತ್ತರವನ್ನು ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರೇವಣ್ಣ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಬಲ ಅಸ್ತ್ರಕ್ಕಾಗಿ ರೇವಣ್ಣ ಅವರು ಒಂದಷ್ಟು ಪ್ಲಾನ್ಗಳನ್ನು ರೂಪಿಸಿಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ. ಮಂಜುನಾಥ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.